ಅಲ್ಲ ವಿರೋಧ ಪಕ್ಷದ ನಾಯಕ ಧಕ್ಕೆ ಇದೆಯಾ ನಿಮ್ಗೆ? ಸ್ವಲ್ಪ ಮರ್ಯಾದೆಗೆ ನಿಮಗೇನು ಬೆಲೆ ಕಟ್ಟಿಲ್ವಾ? ಈಗ ತಾನೇ ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ. ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ, ಮೂಡಿಗೆರೆ ತಾಲೂಕು, ಕಳಸ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು, ಮೂರು ತಾಲೂಕಲ್ಲಿ ಈ ತರ ಪ್ರವಾಹದ ಪರಿಸ್ಥಿತಿ ಆಗಿದೆ. ಸುಮಾರು ಕಡೆ ಮನೆಗಳು ಜರುಗೋಗಿದೆ. ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮಲ್ಲಿ ಏನು ಜನ ಇದ್ದಾರೆ, 50% ಶೇಕಡಾ 50% ಎಲ್ಲ ಲೇಬರ್ ಕ್ಲಾಸ್ ಜನನೇ. ಅವರೆಲ್ಲರೂ ಈ ತರ ಮಣ್ಣಿನ ಮನೆಯಲ್ಲೇ ಇರೋದು ಸಭಾಧ್ಯಕ್ಷರೇ. ಅದರಿಂದ ಮನೆ ಒಂದು 50 ರಿಂದ 100 ಮನೆಗಳು ಜರುಗು ಹೋಗಿದೆ. ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ, ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ. ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಫ್ಲಡ್ ಅಲ್ಲಿ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ 5 ಲಕ್ಷ ಅಷ್ಟು ಕೊಡಬೇಕು ಅಂತ. ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗು ಹೋದ್ರೆ 1,60,000 ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ. ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಕೂಲಿ ಕಾರ್ಮಿಕರು. ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ, 5 ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ. ಮತ್ತೆ ನಾನು ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬ್ರಿಡ್ಜ್ ಗಳೆಲ್ಲ ತುಂಬಾ ಮುಳುಗು ಹೋಗಿದೆ. ಯಾಕಂದ್ರೆ ಎಲ್ಲ ನದಿಗಳು ಏನು ಮಿತಿ ಮೀರಿ ಹರಿದು ಹೋಗ್ತಾ ಇದಾವೆ. ನನಗೆ ಸ್ಪೆಷಲಿ ಕಳಸ ಭಾಗದಲ್ಲಿ ಯಾಕೆ ಅಲ್ಲಿ 7 ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡ್ತೀರಿ? ಆಯ್ತು ತಮ್ಮಯ್ಯ, ತಮ್ಮಯ್ಯ ಅವರೇ, ತಮ್ಮಯ್ಯ ಮಾತಾಡಿ. ಸಬ್ಜೆಕ್ಟ್ ಮಾತಾಡಿ ಅಧ್ಯಕ್ಷರೇ. ಭ್ರಷ್ಟಾಚಾರ ಮುಚ್ಚಾಗೈತೆ, ಸಾಕಾರ ಮಾಡಬಾರ್ದು. ಸಾಕಾರ ಮಾಡಬಾರ್ದು, ಭ್ರಷ್ಟಾಚಾರ ಮುಚ್ಚಾಗಕ್ಕೆ ನಿಮ್ ಪೀಠ ಸಾಕಾರ ಮಾಡಬಾರ್ದು. ಏಕಾಏಕಿ ಮಳೆ ಬಂದಿದೆ, ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲ ನಿಮಗೇನು ಬೆಲೆ ಕಟ್ಟಿಲ್ವಾ? ಅವತ್ತಿಂದ ಏನ್ ಮಾಡ್ತಾ ಇದ್ದೀರಾ? ಆಯ್ತು ಆಯ್ತಾ ತಮ್ಮಯ್ಯ, ಏನಿಲ್ಲ.